ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ತಿಳ್ಕೊತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಷ್ಮಿ ಸ್ವೀಟ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ದೀಪಾವಳಿ ಹಬ್ಬ ಎಲ್ಲ ಮುಗೀತು, ನೀವೆಲ್ಲ ಯಾವ ರೀತಿ ಆಚರಣೆ ಮಾಡಿದ್ರಿ? ಸೊ ನಾವು ಈ ವರ್ಷ ಲಕ್ಷ್ಮಿನ ಕೂರ್ಸೋಕ್ಕಾಗಲಿಲ್ಲ. ಸೊ ತುಂಬಾ ಬೇಜಾರಾಗ್ತಾ ಇದೆ. ಗ್ರಹಣ ಬಂದಿದ್ದರಿಂದ ಕೆಲವರು ಕೂರಿಸ್ಬೇಕು ಅಂತಿದ್ರು, ಕೆಲವರು ಕೂರಿಸ್ಬಾರ್ದು ಅಂತಿದ್ರು. ಸೊ ಅದೇ ಕನ್ಫ್ಯೂಸಲ್ಲೇ ಅತ್ಲಾಗೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ. ಸೊ ಹಾಗಾಗಿ ನಮಗೆ ಈ ವರ್ಷ ದೀಪಾವಳಿ ಅಂತ ಅನ್ನಿಸ್ತಾನೆ ಇಲ್ಲ. ಸುಮ್ಮನೆ ಹಾಗೆ ಮೂರು ದಿನ ಕಳೆದೋಯ್ತು ಅಷ್ಟೇ. ನಮ್ಮ ತಂಗಿ ತಮ್ಮ ಕೂಡ ಹಾಗೆ ಅಂತ ಇದ್ರು, ಈ ವರ್ಷ ದೀಪಾವಳಿ ಅಂತ ಅನ್ನಿಸ್ತಾನೆ ಇಲ್ಲ ಅಂತ. ಯಾಕಂದರೆ ಪ್ರತಿ ವರ್ಷ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ. ಸೊ ಹಾಲಲ್ಲಿ ಲಕ್ಷ್ಮಿನೆಲ್ಲ ಕೂರಿಸ್ತಾ ಇದ್ವಿ, ಎಲ್ಲರನ್ನೂ ಅಕ್ಕಪಕ್ಕದವ್ರನ್ನ ಕರಿತಾ ಇದ್ವಿ, ಅರಿಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ವಿ. ಸೊ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಅನ್ನಿಸ್ತಿತ್ತು. ಹೊರಗಡೆ ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ವಿ, ಹಾಗಾಗಿ ಆ ದೀಪಾವಳಿ ಕಳೆನೇ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಈ ವರ್ಷ ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಸೊ ಹಾಗಾಗಿ ಅದೇ ಎಲ್ಲರಿಗೂ ಏನೋ ಒಂಥರ ಅಸಮಾಧಾನ ಇದೆ, ಮಾಡೋಕ್ಕಾಗಿಲ್ಲ, ಮತ್ತು ದೀಪಾವಳಿ ಅಂತ ಒಂದು ಖುಷಿನೂ ಕೂಡ ಇಲ್ಲ. ಓಕೆ, ನೋಡೋಣ ಮುಂದಿನ ವರ್ಷ ಇದಕ್ಕಿಂತ ಗ್ರ್ಯಾಂಡಾಗಿ ಮಾಡಿದ್ರಾಯ್ತು ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಆಗಲೇ 10:30 ಆಗಿದೆ, ತಿಂಡಿಯೆಲ್ಲ ಆಗಿದೆ. ತಿಂಡಿ ಇವತ್ತು ಅಕ್ಕಿ ರೊಟ್ಟಿ ಮಾಡಿದರು ನೋಡಿ, ತಿಂಡಿ ಅಕ್ಕಿ ರೊಟ್ಟಿ ಮಾಡಿದ್ವಿ. ಸೊ ಅಪ್ಪನಿಗೆ ರಾಗಿ ರೊಟ್ಟಿ, ಅಪ್ಪ ಅಕ್ಕಿ ರೊಟ್ಟಿ ತಿನ್ನೋದಿಲ್ಲ, ಹಾಗಾಗಿ ಅವರಿಗೆ ರಾಗಿ ರೊಟ್ಟಿ ಮಾಡ್ತೀವಿ. ಇನ್ನೊಂದು ಅರ್ಧ ಇದೆ ಅಕ್ಕಿ ರೊಟ್ಟಿ ಕೂಡ, ಇನ್ನೂ ಒಂದು ಅಕ್ಕಿ ರೊಟ್ಟಿ ಇದೆ, ಹಿಂಗೆ ಫೋಲ್ಡ್ ಮಾಡಿಟ್ಟಿದ್ದೀವಿ. ನಾನು ಅಕ್ಕಿ ರೊಟ್ಟಿ ತಿನ್ನೋದಿಲ್ಲ ಫ್ರೆಂಡ್ಸ್, ನನಗೆ ಅಕ್ಕಿ ರೊಟ್ಟಿ ಇಷ್ಟ ಆಗಲ್ಲ. ನಾನು ಸಾರಿ, ಅಕ್ಕಿ ರೊಟ್ಟಿ ಅಂತ ರಾಗಿ ರೊಟ್ಟಿ ತಿನ್ನೋದಿಲ್ಲ, ನಾನು ಅಕ್ಕಿ ರೊಟ್ಟಿ ಆದರೆ ತಿಂತೀನಿ. ಮುದ್ದೆ ಬೇಕಾದ್ರೆ ಊಟ ಮಾಡ್ತೀನಿ, ಅದೇನೋ ರೊಟ್ಟಿ ಅಂದರೆ ಇಷ್ಟ ಆಗಲ್ಲ. ಸೊ ನಿನ್ನೆದೇ ಸ್ವಲ್ಪ ಸಾಂಬಾರಿತ್ತು, ಎಲ್ಲ ತರಕಾರಿ ಹಾಕಿ ಮಿಕ್ಸ್ ಮಾಡಿದ್ರು. ಸೊ ಹಾಗಾಗಿ ಇನ್ನೇನು ಪಲ್ಯ ಚಟ್ನಿ ಏನು ಮಾಡಲಿಲ್ಲ. ಹಾಗೆ ಮೊಸರು ಕೂಡ ಇತ್ತು, ಮೊಸರಲ್ಲೇ ತಿಂದರು ಅಪ್ಪ. ಇದು ಗಿಣ್ಣು ಮಿಕ್ಕಿದೆ ಇನ್ನೊಂದು ಸ್ವಲ್ಪ. ಇದು ನಮ್ಮ ತಂಗಿ ಅವ್ರ ಫ್ರೆಂಡ್ ಏನೋ ಕೊಟ್ಟಿದ್ರಂತೆ ಹಾಲು. ಸೊ ಅವಳಿಗೆ ತುಂಬ ಜಾಸ್ತಿ ಆಗತ್ತೆ ಅಂದ್ಬಿಟ್ಟು ಇಲ್ಲಿಗೊಂದು ಸ್ವಲ್ಪ ಕೊಟ್ಟಿದ್ಲು, ಹಾಗಾಗಿ ರಾತ್ರಿ ಮಾಡಿದ್ವಿ. ಅದು ಸ್ವಲ್ಪ ತಿಂದು ಅದು ಸ್ವಲ್ಪ ಇದೆ. ಹಾಗೆ ಇದು ಏನಿದು, ಓಕೆ, ಬೆಣ್ಣೆ ಕಡ್ದಿಟ್ಟಿದ್ದಾರೆ ಅಮ್ಮ. ಈ ಸರಿ ಏನು ಜಾಸ್ತಿ ಬಂದಿರಲಿಲ್ಲ, ಸ್ವಲ್ಪನೇ ಬಂದಿತ್ತು. ಸೊ ಅಪ್ಪನಿಗೆ ರೊಟ್ಟಿಗೆ ಬೆಣ್ಣೆ ಹಾಕ್ಕೊಟ್ಟಿದ್ದಾರೆ, ನನಗೇನು ಬೆಣ್ಣೆ ಇಷ್ಟ ಆಗಲ್ಲ. ಸೊ ನಾನು ಹಾಗಾಗಿ ಸಾಂಬಾರಲ್ಲಿ ತಿಂದೆ. ಸೊ ಇಲ್ಲೂ ಮೊಸರು ಕೂಡ ಇದೆ, ಹಾಗಾಗಿ ಏನು ಪಲ್ಯ ಮತ್ತು ಚಟ್ನಿ ಏನು ಮಾಡೋಕ್ಕೆ ಹೋಗಿಲ್ಲ, ಎಲ್ಲನೂ ಇತ್ತಲ್ಲ. ಸೊ ಹಾಗಾಗಿ ಓಕೆ, ನೋಡಿದ್ರಲ್ಲ ರೊಟ್ಟಿಗೆ ಎಷ್ಟೊಂದು ಆಪ್ಷನ್ಸ್ ಇತ್ತು, ಏನೇನಿದೆ ಅಂತ. ಸಾಂಬಾರಿತ್ತು, ಬೆಣ್ಣೆ ಇತ್ತು, ಮೊಸರು ಇತ್ತು, ಉಪ್ಪಿನಕಾಯಿ ಕೂಡ ಇದೆ. ಹಾಗಾಗಿ ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ, ಪಲ್ಯ ಚಟ್ನಿ ಅದರಲ್ಲೇ ಎಲ್ಲ ತಿಂದರು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ನಾವು ವ್ಲಾಗ್ನ ಶುರು ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಮ್ಮ ಧ್ರುವಿ ಏನು ಮಾಡ್ತಾ ಇದ್ದಾನೆ ಅಂತ ಮೊದಲು ನಿಮಗೆ ತೋರಿಸ್ತೀನಿ. ಅಂದರೆ ಇದು ಒಂದು ನಿನ್ನೆ ವಿಡಿಯೋ, ಯಾಕಂದರೆ ಅವನು ನಿನ್ನೆ ಅವ್ರ ಅಜ್ಜಿ ಮನೆಗೆ ಹೋಗಿದ್ದ ಹಬ್ಬ ಆಚರಿಸೋಕ್ಕೆ. ಅದಕ್ಕೂ ಮೊದಲು ಏನೆಲ್ಲ ಮಾಡ್ತಾ ಇದ್ದ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಏನದ ಏನ್ ಧ್ರುವಿ, ಅದು ಪೀಪಿನ ಬಲೂನ್. ಮತ್ತೆ ಹೂ ಬೇಕಾ? ಹೂ ಅಂತಿದ್ಯಾ? ಸರಿ ಮಾಡಿದ್ರು ಈ ಕಡೆ, ಇಲ್ಲಿ ಇಲ್ಲಿ ನೋಡ್ಬೇಕು, ಇಲ್ಲಿ ಇಲ್ಲಿ ಬಲೂನ್ ಎತ್ಕೋತೀನಿ ಈಗ ನಾನು. ಎಲ್ಲತ್ತಾ ಇದೆಯಾ ಆನ? ನೋಡು ಜ್ಯೂಸ್ ಕುಡ್ದೆಲ್ಲ ನಾಲ್ಗೆ ಹೆಂಗ್ ಕೆಂಪಾಗಿದೆ, ನಾಲ್ಗೆ ತೋರ್ಸ. ಹೊರಡ್ತಿರುವಿ, ಆರೆಂಜ್ ಕಲರ್ ಆಗಿದೆ. ಮಿರಿಂಡ ಕುಡ್ದ್ಯಾ ನೋಡು, ಅದಕ್ಕೆ
ತೆಗಿ ಬೇರೆ ತೆಗಿ ಅಲ್ಲಿ ಅಲ್ಲೇನ್ ಮಾಡಕ್ಕೆ ಬಾಯ್ಲಿ ಹೊಡಿತೀನಿ ನಾನು. ಧ್ರುವಿ ಊರಿಗೆ ಹೋಗೋದಕ್ಕೆ ಪೂರ್ತಿಯಾಗಿ ರೆಡಿ ಆದ. ರೆಡಿ ಆದ ನಂತರ ಕುಡಿಯೋದಕ್ಕೆ ನೀರು ಬೇಕು ಅಂತ ಹೇಳ್ದ. ಸೊ ನಾನು ನೀರು ತೊಗೊಂಡು ಬಂದೆ, ಬಟ್ ಅವ್ನು ಕುಡಿಲಿಲ್ಲ, ಸ್ವಲ್ಪ ಕುಡಿದ್ದ ಅಷ್ಟೇ. ಏನಾದ್ರು ನೀರು ನೋಡಿದ್ರೆ ನೀರು ಬೇಕು ಅಂತ ಹೇಳ್ತಾನೆ ಅಷ್ಟೇ, ಕುಡಿಯೋದಿಲ್ಲ. ಸೊ ಅವರಪ್ಪನೂ ರೆಡಿ ಆಗಿದ್ದಾರೆ, ಅಮ್ಮನೂ ರೆಡಿ ಆಗಿದ್ದಾರೆ. ಇನ್ನೊಂದು 10-15 ನಿಮಿಷ ಅಷ್ಟೇ ಅವ್ರ ಅಜ್ಜಿ ಊರಿಗೆ ಜರ್ನಿ. ಸೊ ಹೊರಡೋದಕ್ಕೆಲ್ಲ ರೆಡಿ ಆಗ್ತಾಯಿದ್ರು, ಅಷ್ಟೊತ್ತಿಗೆ ಅಪ್ಪನೂ ಬಂದರು. ಸೊ ಅವನ ಅಪ್ಪನಿಗೂ ಎಲ್ಲರಿಗೂ ಬಾಯ್ ಮಾಡಿ ಊರಿಗೆ ಹೊರಟ ಹಬ್ಬಕ್ಕೆ. ಧ್ರುವಿ ಓಕೆ. ಧ್ರುವಿ ಏನೋ ನಿನ್ನೆ ಊರಿಗೆ ಹೋದ, ಅವನದು ಡೈಲಿ ಯೂಸ್ ಮಾಡೋ ಸ್ವಲ್ಪ ಚಡ್ಡಿಗಳೆಲ್ಲ ಇದ್ವು, ಅವನ್ನೆಲ್ಲ ವಾಶ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಒಣಗಿತ್ತು, ಸ್ವಲ್ಪ ಎಲೆಕ್ಟ್ರಿಕ್ ಹತ್ರ ಒಣಗೋದಿತ್ತು. ಸೊ ಹಾಗಾಗಿ ಅಮ್ಮ ನೋಡಿ ತಂದು ಮುಂದುಗಡೆ ಈ ರೀತಿ ಗ್ರಿಲ್ ಮೇಲೆ ಹಾಕ್ಬಿಟ್ಟಿದ್ದಾರೆ. ತೆಗಿಯಮ್ಮ ಅಂತ ಹೇಳಿದೆ, ಆದರೆ ಅವರು ಒಣಗತ್ತೆ ಬೇಗ ಅಂತ ಹೇಳಿದ್ರು. ಈಗ ಸಂಜೆ 5:30 ಆಗಿತ್ತು. ನಮ್ಮ ಅತ್ತಿಗೆಯರಮ್ಮ ಸ್ವಲ್ಪ ಎಡವುಬಿಟ್ಟು ಬೆರಳಿಗೆ ಗಾಯ ಆಗಿದೆಯಂತೆ. ಸೊ ಅದನ್ನು ಹಾಸ್ಪಿಟ್ಲಿಗೆ ತೋರಿಸೋದಕ್ಕೋಸ್ಕರನೇ ನಮ್ಮ ಅತ್ತಿಗೆ ಹೊರಡ್ತಾ ಇದ್ದಾರೆ. ಹಾಗೆ ವಂಶಿಕನ ಅವ್ರ ಅಮ್ಮನಿಗೆ ಬಾಯಿ ಮಾಡ್ತಾ ಇದ್ದಾಳೆ, ಅದಕ್ಕೋಸ್ಕರ ಅವಳು ಇವತ್ತು ಇಲ್ಲೇ ಓದೋಕ್ಕೆ ಬಂದಿದ್ಲು. ಸೊ ಅವಳನ್ನ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅವಳು ಓಡೋಡಿ ಹೋಗ್ತಾ ಇದ್ದಾಳೆ, ಬನ್ನಿ ತೋರಿಸ್ತೀನಿ ನಿಮಗೂ. ನಾಳೆ ಯೂಟಿ ಇದೆಯಂತೆ ಅವಳಿಗೆ. ಸೊ ಹಾಗಾಗಿ ಓದ್ಕೋತಾ ಇದ್ದಾಳೆ, ಅವಳು ಬೇಡ ಅಂತ ಇದ್ದಾಳೆ. ನಾನು ಅವಳ ಹಿಂದೆನೇ ವಿಡಿಯೋ ಮಾಡ್ತಾ ಇದ್ದೆ. ನಮ್ಮ ವಂಶಿ ಕ್ಯಾಮ್ರಾ ಕಂಡ್ರೆ ಓಡೋಗ್ತಾಳೆ, ಏನಕ್ಕೂ ಗೊತ್ತಿಲ್ಲ, ಅವಳಿಗೆ ತುಂಬ ನಾಚಿಕೆ ಅನಿಸುತ್ತೆ. ಆದರೆ ನಮ್ಮ ಧ್ರುವಿ ಮತ್ತು ನಮ್ಮ ರೋಹಿತ್ ಆಗಲ್ಲ, ನಾನು ವಿಡಿಯೋ ಮಾಡ್ತಾಯಿದ್ರು ಮಧ್ಯೆ ಮಧ್ಯೆ ಬಂದು ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾರೆ. ಸೊ ಈ ಮಧ್ಯೆ ಹಾಲು ತೊಗೊಂಡು ಬಂದರು, ಅಮ್ಮ ಹಾಲು ಹಾಕಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಅವ್ರ ಹತ್ರ ಮಾತಾಡ್ತಾ ನಿಂತಿದ್ರು. ನಂತರ ಹಾಲು ಕಾಯಿಸಿ ಕಾಫಿ ಕುಡಿದು ನಂತರ ಭೇಟಿ ಮಾಡ್ತೀನಿ ಫ್ರೆಂಡ್ಸ್. ಇದು ತಗಣಿ ವಡೆ, ನಮ್ಮ ಧ್ರುವಿತ್ ಮನೇಲಿ ಮಾಡಿದ್ರು. ಸೊ ಟೀ ಟೈಮಿಗೆ ಅಂತ ತೊಗೊಂಡು ಬಂದಿದ್ರು. ಆಲ್ಮೋಸ್ಟ್ ಎಲ್ಲ ತಿಂದಿದ್ದೀನಿ, ಇನ್ನೊಂದು 4 ಇದೆ ಅಷ್ಟೇ. ಬನ್ನಿ ಎಲ್ಲ ಖಾಲಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಏನೇನಾಯಿತು ಅಂತ. ಸೊ ಈಗಾಗಲೇ ಸಂಜೆ 6 ಗಂಟೆ ಆಗಿದೆ, ದೀಪ ಎಲ್ಲ ಹಚ್ಚಬೇಕು. ಸೊ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ, ಅದಕ್ಕೆ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾ ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿಯವರು ಬಾಯ್ ಫ್ರೆಂಡ್ಸ್.